ಇವಾಗ ಶೂಟಿಂಗ್ ಅಂದ್ರೆ ಟ್ರೈನಿಂಗ್ ಹೋಗೋಕೆ ಬಯಸ್ಕೊಂಡು ಹೋಗ್ತಾ ಇದ್ವಿ, ಅಂದ್ರೆ ಹೋಗೋಕೆ ಚೆನ್ನಾಗಿ ಹೋಗ್ತಾ ಇದ್ವಿ. ಮನೆಯಿಂದ ಬರೋವಾಗ ಏಟುಗಳೆಲ್ಲ ಬಿದ್ದೆ, ರಕ್ತಗಳೆಲ್ಲ ಸುರಿಸ್ಕೊಂಡು ಬರೋವಾಗ ನಿಮ್ಗೆ ಇವೆಲ್ಲ ಬೇಕಾ, ಸಿನಿಮಾ ಬೇಕಾ, ನೀಟಾಗಿ ಹೋದ್ರೆ ಆರಾಮಾಗಿ ಯಾವ್ದೋ ಒಂದು ಆಫೀಸ್ ಕೆಲಸ ಹೋಗ್ಬೋದು ಅಂತ ಟ್ರೈಲರ್ ನೋಡಾದ್ಮೇಲೆ ಗೊತ್ತಾಯಿತು. ಆ ಒಂದು ಅಂದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಆ ಟ್ರೈಲರಲ್ಲಿ ಪ್ರತಿಯೊಂದು ಕಾಣಿಸುತ್ತೆ ನಿಮಗೆ. ಡೈವ್ ಆಗಿರ್ಬೋದು, ಕೋಲ್ಡ್ ಡೈವು, ಆ್ಯಕ್ಟಿಂಗು, ನಾವು ಎಲ್ಲೆಲ್ಲಿ ತಿರುಗಾಡಿದ್ದೀವಿ, ಎಲ್ಲಿ ಶೂಟ್ ಮಾಡಿದ್ದೀವಿ ಪ್ರತಿಯೊಂದು ಗೊತ್ತಾಗುತ್ತೆ. ಆವಾಗ ಪ್ರತಿಯೊಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಕಸಿನ್ಸು, ನಮ್ಮ ಅತ್ತೆದಿರು, ನಮ್ಮ ಅತ್ತೆ ಎಲ್ಲರೂ ಖುಷಿ. ಇಲ್ಲ ಇಲ್ಲ ಅಂದ್ರೆ ರೀಚ್ ಆಗಿದೆ ಪ್ರತಿಯೊಬ್ಬರು, ಈ ಯಾರಿಗೂ ಗೊತ್ತಿಲ್ಲದವ್ರು ಯಾರು ಇಲ್ಲ, ಎಲ್ಲರೂ ಗೊತ್ತಿರೋರು, ಯಾಕಂದ್ರೆ ತರುಣನ ಇಲ್ಲಿ ಇರೋದ್ರಿಂದ ಎಲ್ಲ ರೀಚ್ ಆಗ್ತಾ ಇರುತ್ತೆ. ಮಾಡಿ ಓಕೆ. ಇನ್ನ ಸೆಟ್ ಅಲ್ಲಿ ಶರಣ್ ಸರ್ ಜೊತೆ ಯಾವ ರೀತಿ ಒಂದು ಕಾಂಬಿನೇಷನ್, ನಿಶಿತಾ ಮೇಡಮ್ ಜೊತೆ ಹೇಗಿತ್ತು ಎಲ್ಲ ಕಾಂಬಿನೇಷನ್ಸ್ ಎಲ್ಲ? ನನ್ನ ಹುಡುಗನೇ ಇರುತ್ತೆ. ಅಯ್ಯೋ, ಶರಣ್ ಅಂಕಲ್ ವೆರಿ ಹಂಬಲ್ ಪರ್ಸನ್, ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನನ್ನ. ನಾವು ಏನಾದರೂ ತಪ್ಪು ಮಾಡಿದ್ರೆ ಬೈತಿರ್ಲಿಲ್ಲ, ಆರಾಮಾಗಿ ಮಾಡು, ನರ್ವಸ್ ಆಗಬೇಡ, ಆರಾಮಾಗಿ ತೊಂದರೆ ಇಲ್ಲ, ಎಷ್ಟೇಕಾದರೂ ತಗೋತೀವಿ, ತೊಂದರೆ ಇಲ್ಲ, ಆರಾಮಾಗಿ ಮಾಡು, ಫ್ರೀಯಾಗಿ ಮಾಡು ಅಂತ ಹೇಳ್ಕೊಟ್ಟಿದ್ರು. ಅದಕ್ಕೆ ಅದರಿಂದ ಚೆನ್ನಾಗಿ ಬಂದಿದೆ, ನಮ್ಮ ಫಿಯರ್ ಎಲ್ಲ ಆಯಿತು. ಶರಣ್ ಸರ್ ಹಿಂಗೆ ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಓಕೆ ಶಾರ್ಟ್ ಆಯಿತು. ಸೊ ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ ಇಡೀ ಜರ್ನಿನಲ್ಲಿ. ನಿಶ್ವಿಕಾ ಅಕ್ಕ ಅವ್ರು ಬಂದಮೇಲೆ ನಮ್ಮ ಬೆಸ್ಟ್ ಫ್ರೆಂಡ್ ಆಗೋಗಿದ್ದಾರೆ. ನಮ್ಮವರೇ, ನಮ್ಮ ಜೊತೆನೆ ಇರ್ತಾರೆ ಯಾವಾಗಲೂ, ನಮ್ಮ ಫ್ರೆಂಡ್ಸ್ ಥರ ಆಗೋಗಿದ್ದಾರೆ ಅವರು. ಫಸ್ಟ್ ಶೆಡ್ಯೂಲಲ್ಲಿ ಏನಿಲ್ಲ, ಅವರು ಹಾಯ್ ಹೆಲೋ ಅಷ್ಟೇ, ಊಟ ಆಯ್ತಾ ಅಷ್ಟೇ. ಸೆಕೆಂಡ್ ಶೆಡ್ಯೂಲಲ್ಲಿ ನಮ್ಮ ಇಡೀ ಗ್ಯಾಂಗ್ ಮತ್ತು ಅವ್ರದ್ದು ಜಾಸ್ತಿ ಸೀನ್ಸ್ ಇತ್ತು. ಸೊ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಯಿತು ಅವ್ರ ಮಧ್ಯ. ಅಂದ್ರೆ ನಮ್ಗೆ ಆಕ್ಟಿಂಗ್ ವೈಸ್ ಬಂದ್ರೆ ಇನ್ನ ಕಲಿಯಬೇಕು, ಇನ್ನ ಮಾಡ್ಬೇಕನ್ನ ತುಂಬಾ ಇದೆ. ಎಕ್ಸ್ಪೀರಿಯನ್ಸ್ ಅನ್ನೋದೊಂದು ಸಿನಿಮಾ ವಾತಾವರಣ ಅಂತ ಬಂದ್ರೆ ನಮ್ಗೆ ಎಲ್ಲೋ ಫಸ್ಟ್ ಸಿನಿಮಾ ಅಂತ ಅನ್ಸಿಲ್ಲ. ಯಾಕಂದ್ರೆ ಹೇಳಿದ್ರು ಆ ಒಂದು ಕಂಫರ್ಟ್ ಝೋನ್ ಪ್ರತಿಯೊಬ್ಬರ ಹತ್ರ ಇತ್ತು. ನಾವು ಹುಡುಗರಾಗಿರ್ಬೋದು, ಶರಣ್ ಅಂಕಲ್ ಆಗಿರ್ಬೋದು, ಜಡೇ ಸರ್, ನಿಶ್ವಿಕಾ ನಾಯ್ಡು ಅವರು ನಮ್ಮ ಸಿನಿಮಾ ಹೀರೋಯಿನ್ ಅಂದರೆ ಅವ್ರಿಗೆ ಹೀರೋಯಿನ್ ಅನ್ನೋದು ಅಹಂ ಇಲ್ಲ ತಲೆಯಲ್ಲಿ. ಶರಣ್ ಅಂಕಲ್ ಕೂಡ ಅಷ್ಟೇ, ಅಂದರೆ ನಾವೇನೇ ತಪ್ಪು ಮಾಡಿದ್ರು ಅದೆಲ್ಲ ತಿದ್ದಿ ಕೋಪ ಮಾಡ್ಕೊಂಡಿರ, ಕೂಲಾಗಿ ಕಾಮಾಗಿ ಪ್ರತಿಯೊಂದು ಅರೇಂಜ್ ಮಾಡಿಸಿ ನಮಗೆ. ಊಟದ ವಿಚಾರ ಆಗಿರ್ಬೋದು, ನಾವು ಔಟ್ಡೋರ್ ಹೋದಾಗ ನಮಗೆ ಎಲ್ಲ ಆಲ್ಟ್ ಆಗೋದಾಗಿರ್ಬೋದು, ಪ್ರತಿಯೊಂದು ತುಂಬ ಒಳ್ಳೆ ರೀತಿಯಲ್ಲಿ, ಅಂದರೆ ಅವ್ರು ಹೆಂಗಿರೋರು ಆಲ್ಟಲ್ಲಿ ನಮಗೂ ಅದೇ ಥರ ಅದೇ ಹೋಟ್ಲಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಿಸಿದ್ರು ಪ್ರತಿಯೊಂದನ್ನು. ಅದೇ ಶರಣ್ ಅಂಕಲ್ ಅದು ನನಗೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರೂ ಒಂದೇ ಥರ ನೋಡ್ತಾರೆ, ಯಾರೂ ಭೇದ ಭಾವ ಇಲ್ಲ. ನನ್ನ ಮಗ ಏನೋ ಸಿನಿಮಾಲ್ ಮಾಡ್ತಾ ಇದ್ದಾನೆ, ಅವನಿಗೇನೋ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಎಂಥದ್ದು ಇಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯಾವ ಥರ ರೆಸ್ಪೆಕ್ಟ್ ಕೊಡೋರೋ ಅದೇ ಥರ ಎಲ್ರಿಗೂ ರೆಸ್ಪೆಕ್ಟ್ ಸಿಗ್ತಾ ಇದ್ದೀವಿ. ಸೊ ಸೆಟ್ಟಲ್ಲಿ ಸಿಕ್ಕಾಬಿಡಿ ಯಾರು ತಮಾಷೆ ಮಾಡ್ಕೊಂಡು ಗಾಟೆ ಮಾಡ್ಕೊಂಡು ಯಾರಿಗಿದ್ರು? ಒಬ್ಬರು ಇಬ್ಬರಲ್ಲ ಸರ್, 13 ಜನ ಇದ್ದೀವಿ, 13 ಜನ ಅಷ್ಟೇ ತರಲೆಗಳು. ನೋಡಕ್ಕೆ ಮಾತ್ರ ಎಷ್ಟೇ ಇಲ್ಲಿ ಸಿಂಪಲ್ ಆಗಿ ಕೂತಿದ್ದೀವಿ. ಸ್ಟಾರ್ಟ್ ಅಂದರೆ ಆ್ಯಕ್ಷನ್ ಅಲ್ಲಿ ಸ್ಟಾರ್ಟ್ ಆದರೆ ಆ್ಯಕ್ಷನ್ ಅಂತ ಹೇಳಿದ್ರು ಅಲ್ಲಿ ಇನ್ನ ತರಲೆ ಮಾಡ್ತಾ ಇರ್ತೀವಿ ನಾವು. ಆ ಥರ ರಿಸ್ಕ್ಗಳು ಇದೆ, ತುಂಬ ಉಗಿಸ್ಕೊಂಡಿದ್ದೀವಿ. ನಮ್ಮಿಂದ ಪಾಪ ಹೀರೋಯಿನ್ ಉಗಿಸ್ಕೊಂಡಿದ್ದಾರೆ, ಹೀರೋಯಿನ್ ನಾವು ಉಗಿಸ್ಕೊಂಡಿದ್ದೀವಿ ತುಂಬ. ಅಂದರೆ ಅದರಲ್ಲಿ ನಮ್ಮ ಸೂರ್ಯ ಎತ್ತಿದ ಕೈ ಸುಮ್ಮನೆ ನಗ್ತಾ ಇರ್ತಾನೆ, ಇಲ್ಲ ಸುಮ್ಮನೆ ಏನೇನೋ ಮಾತಾಡ್ತಾ ಇರ್ತಾನೆ. ಒಂದು ಶಾರ್ಟ್ ಇತ್ತು ಅದರಲ್ಲಿ, ಒಂದು ಅದಕ್ಕಿಂತ ಮುಂಚೆ ಹರ್ಷಿತು ಒಂದು ಜೋಕ್ ಹೇಳಿದ್ದ, ಅದಕ್ಕೆ ನಗು ಅಂದರೆ ಅದೇ ನಂಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ ಅದು ಯಾವ ಜೋಕ್. ಆದರೆ ಆ ಜೋಕ್ ಅಂತೂ ನಂಗೆ ನಗಿಸ್ತಾನೆ ಇತ್ತು. ಆ್ಯಕ್ಷನ್ ಹೇಳಿದ ತಕ್ಷಣ ಒಂದು ಅದು ಬೇರೆ ಪರ್ಫೆಕ್ಟ್ ಟೈಮ್, ಅದೊಂದು ಇಮೋಷ್ನಲ್ ಸೀನು, ನಾನು ಅಳಬೇಕು ಅದರಲ್ಲಿ, ನಂಗೆ ನಗು ಬರ್ತಿದೆ. ಸೊ ಎಷ್ಟು ಟ್ರೈ ಮಾಡಿದ್ರೋ ಹಿಂಗಿದೆ ಕ್ಯಾಮ್ರಾ, ಅಳಬೇಕು ಅಳಬೇಕು ಅಂತ ಅಂದ್ಕೊಂಡ್ರು, ನಗು ಬಂದ್ಬಿಡೋದು. ಎಷ್ಟೇ ನೋಡಿ ನನಗಂತೂ ಗೊತ್ತೇ ಇಲ್ಲ. ಜಡೇಶ್ವರ್ ಫುಲ್ ಕೋಪ ಇತ್ತು, ಶರಣ್ ಅಂಕಲ್ಗೂ ಸ್ವಲ್ಪ ಕೋಪ ಇತ್ತು, ಆದರೆ ಕಾಮಾಗಿರೋ. ಆಮೇಲೆ ಒಂದು ಒಳ್ಳೆ ಟಿಪ್ ಕೊಟ್ಟರು ಅವರು, ಬಾಯ್ಸ್ ಇಲ್ಲಿರ್ತಾರೆ, ನಾನು ಅವ್ರು ನೋಡ್ಬಿಟ್ಟು ಇಮೋಷ್ನಲ್ ಫೀಲ್ ಆಗಬೇಕು. ಸೊ ಕ್ಯಾಮ್ರಾ ನಾನು ಹಿಂದೆ ಇತ್ತು. ಸೊ ಶರಣ್ ಸರ್ ಏನು ಹೇಳಿದ್ರು, ಹರ್ಷಿತ್ ಇಲ್ಲ ಈ ಬಾಯ್ಸ್ ಮುಖ ನೋಡ್ಬಿಟ್ಟು ನಿಂಗೆ ನಗು ಬರೋ ಥರ ಆದರೆ ಅವ್ರ ಕಾಲು ನೋಡು ಅಂತ, ಯಾಕಂದರೆ ಗೊತ್ತಾಗಲ್ವಲ್ಲ. ಸೊ ಹಿಂಗೆ ಕಾಲು ನೋಡ್ಬಿಟ್ಟು ಇದು ಸೈಡ್ ಬೇರೆ ಸೈಡ್ ಆ್ಯಂಗಲಿಂದನೂ ಇತ್ತಲ್ಲ, ಸೊ ಕಾಲು ನೋಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದೊಂದು ಒಳ್ಳೆ ಟಿಪ್ ಕೊಟ್ಟರು, ಸಖತ್ತು ಯೂಸ್ಫುಲ್ ಆಯಿತು ಅದು, ಅದನ್ನು ಹಂಚ್ಕೊಟ್ಟು ಆಯಿತು. ಓಕೆ, ಸೊ ಇನ್ನೊಂದು ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ, ಸೊ ಕೊನೆಯದಾಗಿ ಏನು ಇಷ್ಟಪಡ್ತೀರಾ? ದಯವಿಟ್ಟು ನಮ್ಮ ಸಿನಿಮಾನ ಪರ್ಯಾಸಿ ಮಾಡಿ, ನಮ್ಮ ಸಿನಿಮಾ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ದಯವಿಟ್ಟು ಯಾರು ಪರ್ಯಾಸಿ ಮಾಡಬೇಡಿ. ಮತ್ತು ಈ ಸಿನಿಮಾನ ನೀವು ಥಿಯೇಟ್ರಲ್ಲೇ ನೋಡಬೇಕು. ಯಾಕೆ ಅಂತೇಳಿದ್ರೆ ನೀವು ಇವಾಗ ಟ್ರೈಲರಲ್ಲೇ ಒಂದು ಒಳ್ಳೆ ಕಿಕ್ ಕೊಟ್ಟಿದ್ದಾರೆ ನಮ್ಮ ಜಡೇಶ್ ಸರು, ಅಂಥ ಒಂದು ವಿಷಲ್ಸ್ನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಆ ಒಂದು ಬಿ ಜಿ ಎಮ್ಮು, ಡೈಲಾಗ್ಸು, ಪಂಚ್ ಫೋಡೋ ಡೈಲಾಗ್ಸು, ಮಾಸ್ತಿ ಸರ್ ಬರ್ತಿದ್ದಾರೆ, ಮತ್ತು ಶರಣ್ ಅಂಕಲ್ನ ಡಿಫ್ರೆಂಟಾಗಿ, ಅಂದರೆ ಇಷ್ಟು ವರ್ಷ ನೀವು ನೋಡ್ತಿದ್ದಿರೋ ಕ್ಯಾರೆಕ್ಟರ್ನ ಗುರು ಶಿಷ್ಯರಲ್ಲಿ ನೋಡ್ತಾ ಇರ್ತೀರಾ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ ಈ ಸಿನಿಮಾನ, ಬನ್ನಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಒಳ್ಳೆ ರಿವ್ಯೂ ಕೊಡಿ ಅಂತ ಕೇಳಿ. ಅದೇ ಟ್ರೈಲರ್ ನೋಡಿದಾಗ ಕಮೆಂಟ್ಸ್ ನೋಡ್ತಿದ್ದೆ ನಾನು, ಅದರಲ್ಲಿ ಎಲ್ಲರೂ ಈ ಇಡೀ ಫಿಲಮ್ ಟ್ರೈಲರಲ್ಲಿ ಹಾಕ್ಬಿಟ್ಟಿದ್ದಾರೆ, ಇಡೀ ಫಿಲಮ್ ಟ್ರೈಲರಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಅದು ನಿಜ ಅಲ್ಲ, ತುಂಬ ಕಮ್ಮಿ ಇದೆ ಫಿಲಮಲ್ಲಿ ಏನಿದೆ ಅದು, ಬರೀ 10-20% ಅಷ್ಟೇ ಹಾಕಿದೆ ಟ್ರೈಲರಲ್ಲಿ. ಸೊ ನಿಮಗೆ ಆ ಟ್ರೈಲರೇ ಇಡೀ ಫಿಲಮ್ ಅಂದರೆ ಇಡೀ ಫಿಲಮ್ ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ. ಫುಲ್ ಎಂಟರ್ಟೈನ್ಮೆಂಟ್ ಫಿಲ್ಡ್ ಮೂವಿ, ಇಟ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ. ಅದೇ ಟ್ರೈಲರ್ ನೋಡಿದಾಗ ಸ್ವಲ್ಪ ಜನಕ್ಕೆ, ಅಂದರೆ ನಮ್ಮ ಪ್ರೆಸ್ ಮೀಟಲ್ಲಿ ಇವಾಗ ಪ್ರೇಮ್ ಅಂಕಲ್ ಆಗಿರ್ಬೋದು, ವಿಜಯ್ ಅಂಕಲ್, ರವಿಶಂಕರ್ ಅಂಕಲ್, ಎಲ್ಲರೂ ಬಂದಿದ್ದರು, ಎಲ್ಲರೂ ಎಮೋಷ್ನಲ್ ಆದರು.
ಅದು ಬಿಟ್ಟು ಆಚೆ ಜನ ಕೂಡ ಇವತ್ತು ಒಂದು ಅಂದರೆ ದತ್ತಣ್ಣ ಸರ್ದು ಮತ್ತು ಶರಣ ಅಂಕಲ್ದು ಸ್ವಲ್ಪ ಎಮೋಷ್ನಲ್ ಕ್ಯಾರೆಕ್ಟ್ರು ಆಮೇಲೆ ಎಲ್ಲ ಥರ ತೋರಿಸಿದ್ದಾರೆ. ಅಂದರೆ ಜನಕ್ಕೇನು ಅಂತ ಹೇಳಿದ್ರೆ ಸ್ಪೋರ್ಟ್ಸು ಬಂದಿದೆ, ಲವ್ವು ಬಂದಿದೆ, ಕಮರ್ಷಿಯಲ್ ಬಂದಿದೆ, ಇಲ್ಲಿ ಗುರು ಕೊಡೋ ಒಂದು ರೆಸ್ಪೆಕ್ಟು ಬಂದಿದೆ, ಇನ್ನೇನಿದೆ ಸಿನಿಮಾಲಿ ಇಲ್ಲೇ ಬಂದ್ಬಿಡಿಯಲ್ಲ ಅಂತ ಇವಾಗ ಹೋಗ್ತಾ ಗೊತ್ತಾಗುತ್ತೆ. ಫಸ್ಟ್ ಶಾರ್ಟಿಂದ ಹೇಳಿದ್ರೆ ಕೊನೆ ಶಾರ್ಟ್ ಗಂಟ ಕ್ಲೈಮ್ಯಾಕ್ಸ್ ಗಂಟ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಇದೇ 23 ತಾರೀಕು ನಮ್ಮ ಸಿನಿಮಾ ಗುರು ಶಿಷ್ಯರು ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.